ಒಂದು ಸಲ ಏನಾಗೋಯ್ತು, ಮಲೇಷ್ಯಾಗೆ ಹೋದಾಗ ಒಂದು ಜಾಗ ಕೊಟ್ಟೆ, ಕೊಟ್ಟರು. ಯಾಕೆ ಸರ್ ಇವನು ಪ್ರೈಮ್ ಮಿನಿಸ್ಟರ್ ಆಗೋ ಯೋಗ ಇದೆ ಅಂತ ಕೇಳಿ. ಏನು ಚೆಕ್ ಮಾಡಿದ್ರು ಏನು ಗೊತ್ತಾಗಲ್ಲ ನಿಮಗೆ. ಅಲ್ಲಿ ಅಲ್ಲಿ ಗೊತ್ತಾಗೋದು ಏನಪ್ಪ ಅಂದರೆ, ಲಗ್ನವು ಪುಷ್ಕರ ಭಾಗದಲ್ಲಿ ಕೂತಿದೆ. ಅಂದರೆ ಯಾವ ಭಾವಾಧಿಪತಿಯು ಪುಷ್ಕರ ಭಾಗದಲ್ಲಿ ಕೊಟ್ಟಿರೋದು ಮುಹೂರ್ತಕ್ಕೆ ಅದು, ಆದರೆ ವರ್ಕ್ ಆಗೋದು ಜನರಲ್ ಇನ್ಫ್ಲೂಯೆನ್ಸ್ ಆಫ್ ಪ್ಲ್ಯಾನೆಟ್ಸ್. ಪುಷ್ಕರ ಭಾಗದಲ್ಲಿ ಇರ್ತಕ್ಕಂಥ ಗ್ರಹಗಳು, ಪುಷ್ಕರ ನವಾಂಶದಲ್ಲಿ ಇರ್ತಕ್ಕಂಥ ಗ್ರಹಗಳು ತುಂಬ ಫಲವನ್ನು ಕೊಡುತ್ತೆ. ಯೋಗ ಅವಯೋಗ ನಕ್ಷತ್ರ ಕೊಟ್ಟೆ, ಮೃತ್ಯು ಭಾಗಗಳೆಲ್ಲ ಕೊಟ್ಟೆ. ಅದಕ್ಕೆ ಅಲೋಯೆನ್ಸಸ್ ಅಂತಿದೆ. ಮೃತ್ಯು ಭಾಗಗಳಲ್ಲಿ ಇಂಥ ಡಿಗ್ರಿನಲ್ಲಿ ಇವಾಗ ಶನಿ ಇದ್ದಾನೆ. ಶನಿ ಈಸ್ ಎ ಸ್ಲೋ ಮೂವಿಂಗ್ ಪ್ಲ್ಯಾನೆಟ್, ದರ್ಫೋರ್ ಅವನಿಗೆ ಅನೋಯೆನ್ಸ್ ಆ ಡಿಗ್ರಿಯಿಂದ ಒಂದು 5 ನಿಮಿಷ 10 ನಿಮಿಷ ಆ ಕಡೆ ಆ ಕಡೆ. ಫಾಸ್ಟ್ ಮೂವಿಂಗ್ ಪ್ಲ್ಯಾನೆಟ್ಸ್ಗೆ ಜಾಸ್ತಿ ಕೊಟ್ಟಿರ್ತಾರೆ ಅಲೋಯೆನ್ಸ್. ಅಂದರೆ ಸ್ವಲ್ಪ 1 ಡಿಗ್ರಿ 30 ನಿಮಿಷ, ಅವನು 1 ಡಿಗ್ರಿ ಅಂತ ಕೊಟ್ಟಿದ್ರೆ 30 ನಿಮಿಷ ಆ ಕಡೆ, 9:30 ಆ ಕಡೆ. ಅದೆಲ್ಲ ನೋಡಿ ಮೃತ್ಯು ಭಾಗಗಳನ್ನು ನೀವು ನೋಡ್ಬೋದು. ಪುಷ್ಕರ ಭಾಗ ಆಯಿತು, ಪುಷ್ಕರ ನವಾಂಶ ಆಯಿತು. ಹಾಂ, ಪುಷ್ಕರ ನವಾಂಶಕ್ಕೆ ಸುಲಭವಾದ ಮೆಥಡು ನಿಮಗೆ ಹೇಳ್ಕೊಡ್ತೀನಿ. ಒಂದೊಂದು ಗ್ರಹಕ್ಕೂ 4 ಪದ ಇದೆಯೋ ಅಲ್ವಾ, ಯು ನೋ ಇಟ್. ಎವ್ರಿ ನಕ್ಷತ್ರ ಹ್ಯಾಸ್ ಗಾಟ್ 4 ಪದ. ಇನ್ ಅದರ್ ವರ್ಡ್ಸ್ ದಟ್ ಸ್ಟೆಲ್ಲರ್ ಲಾರ್ಡ್ ಇದಾನಲ್ಲ, ಅದಕ್ಕೆ ಸೂರ್ಯ ನಕ್ಷತ್ರಗಳು ಕೃತ್ತಿಕ ಉತ್ತರ ಉತ್ತರಾಷಾಢದಲ್ಲಿ 1ನೇ ಪಾದ 4ನೇ ಪಾದ ಆ ಗ್ಯಾಪ್ಗೆ ಇಟ್ಕೊಂಡ್ಬಿಟ್ಟು ತಕ್ಷಣ. ಇದ್ರೆ ಅದಕ್ಕೆ ಬೇರೆ ರೂಲ್ಸ್ ಇದೆ, ಅದು ಭಾಳ ಮೆಮೊರಿ ಕಷ್ಟ. ಸೂರ್ಯನ ನಕ್ಷತ್ರದಲ್ಲಿ 1ನೇ ಪಾದ 4ನೇ ಪಾದ ಪುಷ್ಕರ ನವಾಂಶ, ಚಂದ್ರನ ನಕ್ಷತ್ರ ನಕ್ಷತ್ರಗಳಲ್ಲಿ 2nd ಪಾದ, ಗುರುವಿನ ನಕ್ಷತ್ರದಲ್ಲಿ 2nd ಪಾದ 4ನೇ ಪಾದ. ಶ್ರೀರಾಮನ ಜಾತಕದಲ್ಲಿ ಚಂದ್ರನು 4ನೇ ಪಾದದಲ್ಲಿದೆ ಪುಷ್ಕರ ನವಾಂಶ. ವೀನಸ್ ನಕ್ಷತ್ರಗಳು ಯಾವುದು, ಭರಣಿ ಪುರಷಡ ಪುಬ್ಬ, ಅದು 3ನೇ ಪಾದದಲ್ಲಿ ಇರಬೇಕು, ಮತ್ತು ಶನಿ 2ನೇ ಪಾದ. ಅಂದರೆ ಯಾವುದು ಪುಷ್ಯ 2ನೇ ಪಾದದಲ್ಲಿದ್ದರೆ ಅದು ಪುಷ್ಕರ್ಣವಂಶ, ರಾಹು 4ನೇ. ಮಿಕ್ಕದ ಗ್ರಹಗಳು ಪುಷ್ಕರ್ಣವಂಶ ಕೊಟ್ಟೇ ಇಲ್ಲವರು. ಈ ಗ್ರಹಗಳು ಈ ನಕ್ಷತ್ರಗಳಲ್ಲಿ ಗ್ರಹಗಳಿದ್ದರೆ ಅದು ಪುಷ್ಕರ್ಣವಂಶದ ಫಲವನ್ನು ಕೊಡುತ್ತೆ. ಹಾಂ, ಲಾಸ್ಟ್ ಈಸ್ ಫ್ರೆಕ್ಟಿಫಿಕೇಶನ್ ಆಫ್ ಭಾವಾಸ್. ಅಂದರೆ ಯಾವಾಗ ಫಲ ಕೊಡ್ತಿದ್ದು, ಅದಕ್ಕೆ ಒಂದು ಸಿಂಪಲ್ ರೂಲ್ ಕೊಟ್ಟಿದ್ದಾರೆ ಅವರು. ಬೇರೆ ರೂಲ್ಗಳು ಇರ್ಬೋದು, ನಾವೊಂದು ಸಿಂಪಲ್ ರೂಲ್ ಕೊಡ್ತೀವಿ. ರಾಶಿ ಡಿಸ್ಪೋಸಿಟರ್, ಇವಾಗ ಒಂದು ಜಾತಕದಲ್ಲಿ ಒಂದು ಮಗು ಹುಟ್ಟುತ್ತೆ ತಂದೆ ತಾಯಿಗಳಿಗೆ. ತಂದೆ ತಾಯಿಗಳ ಜಾತಕದಲ್ಲಿ ಯಾವ ಮಗುವಿನ ಸ್ಥಾನ ಯಾವುದು, 5ನೇ ಮನೆ. 5ನೇ ಅಧಿಪತಿ ಯಾವುದೋ ಒಂದು ಮನೆಯಲ್ಲಿ ಇರ್ತಾನೆ, ಅದಕ್ಕೇನು ಹೆಸರು, ಡಿಸ್ಪೋಸಿಟರ್ ಆಫ್ ದ 5th ಲಾರ್ಡ್. ಅವನು ನವಾಂಶದಲ್ಲಿ ಇನ್ನೊಂದು ಮನೆಯಲ್ಲಿ ಇರ್ತಾನೆ, ಅದು ನವಾಂಶ ಡಿಸ್ಪೋಸಿಟರು. ಈ ರಾಶಿ ಡಿಸ್ಪೋಸಿಟರು ನವಾಂಶ ಡಿಸ್ಪೋಸಿಟರು ಇನ್ ಟ್ರಾನ್ಸಿಟ್, ಇಫ್ ದೇ ಜಾಯಿನ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಅಂತಕೊಂಡು. ನನ್ನ ಜಾತಕದಲ್ಲಿ ಕನ್ಯಾಲಗ್ನಕ್ಕೆ ಪಂಚಮಾಧಿಪತಿ ಆದಂಥ ಶನಿಯು ಸ್ವಕ್ಷೇತ್ರದಲ್ಲಿ, ದಟ್ ಮೀನ್ಸ್ ರಾಶಿ ಡಿಸ್ಪೋಸಿಟರ್ ಅವನೇ. ಅವನು ಉಚ್ಚ ನವಾಂಶದಲ್ಲಿದ್ದಾನೆ. ಉಚ್ಚ ನವಾಂಶ ಅಂದರೆ ಯಾರ ಮನೆ, ಶುಕ್ರನ. ಶುಕ್ರ ಶನಿಗಳು ಗೋಚಾರದಲ್ಲಿ ಬಂದಾಗ ಮಕ್ಕಳಾಗುತ್ತೆ. ಮೈ ಚೈಲ್ಡ್, ಫಸ್ಟ್ ಚೈಲ್ಡ್ ಹ್ಯಾಸ್ ಶುಕ್ರ ಆ್ಯಂಡ್ ಶನಿ. ದಟ್ ಮೀನ್ಸ್ ಹೌ ಅಸ್ಟಾನಿಷಿಂಗ್ ಇಟ್ ಈಸ್ ಟು ಸೀ ಹೌ ದಿ ಡಿಸ್ಪೋಸಿಟರ್ಸ್ ವೆನ್ ದೇ ಜಾಯಿನ್ ಇನ್ ಟ್ರಾನ್ಸಿಟ್ ಗಿವ್ ಯು ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ದುಡ್ಡಿನ ವಿಚಾರದಲ್ಲಾಗಲಿ, ಕರ್ಮದ ವಿಚಾರದಲ್ಲಾಗಲಿ, ಯಾವುದೇ ವಿಚಾರದಲ್ಲಾಗಲಿ, ಆ ಗ್ರಹದ ಡಿಸ್ಪೋಸಿಟರ್ ರಾಶಿ ನವಾಂಶ ಡಿಸ್ಪೋಸಿಟರ್ ಇದಲ್ಲದೆ ಈ ಡಿಸ್ಪೋಸಿಟ್ ಟ್ರಾನ್ಸಿಟ್ನಲ್ಲಿ ನಿಮ್ಮ ಜಾತಕಕ್ಕೂ ಒಳ್ಳೆಯದಾಗುತ್ತೆ. ಇವಾಗ ಅದೆಲ್ಲ ನೋಡ್ಬೇಕು ನೀವು. ಟ್ರಾನ್ಸಿಟ್ನಲ್ಲೂ ಫ್ರಕ್ಟಿಫಿಕೇಶನ್ ಆಫ್ ಆಗುತ್ತೆ. ದಶಾನಾಥ ಲಗ್ನ ಹೇಳಾಯಿತು, ಒಂದು ಜಾತಕ ಇಂಟ್ರಿಬ್ಯೂಟ್ ಮಾಡಿಬಿಡ್ತೇನೆ. ಎಷ್ಟು ಟೈಮ್ ಇದೆ, ಇನ್ನೊಂದು ಆಗೋಯ್ತಲ್ಲ, 5 ಮಿನಿಟ್ಸ್ ಓನ್ಲಿ. ಶೀಪ್, ಈಸ್ ಇಟ್ ವಿಸಿಬಲ್? ಆಲ್ ದಿ ಕಾನ್ಸೆಪ್ಟ್ಸ್ ಆರ್ ಎಕ್ಸ್ಪ್ಲೈನ್ ಇನ್ ಒನ್ ಹಾರೋಸ್ಕೋಪ್. ಮೇಜರ್ ಲಾಜ್. ಇದಕ್ಕೆ ಯೋಗಿ ಗುರು, ಈ ಜಾತಕಕ್ಕೆ ಲಗ್ನದಲ್ಲಿ ಗುರು ಇದೆ. ಜನರಲ್ಲಿ ಯಾವುದೇ ಜಾತಕದಲ್ಲಿ ಯೋಗ ಗ್ರಹವಾಗಿ ಅದು ಲಗ್ನದಲ್ಲಿದ್ದರೆ ಅವನು ದೇವರ ಅನುಗ್ರಹದಲ್ಲಿ ಹುಟ್ಟಿದ್ದಾನೆ ಅನ್ನುವಂಥ. ಅದು ಆ ಗುರು ಯೋಗಿ ನೋಡಿ, ಜೂಪಿಟರ್ ಯೋಗಿ ಸೂರ್ಯ ಅಭಿಯೋಗಿ ಅಂತಿದೆ ನೋಡಿ.
ಲಗ್ನದಲ್ಲಿ ಬಂತು. ಆ ಸಪ್ತಮ ನೋಡ್ತದು ಅನ್ಇಂಟ್ರಪ್ಟೆಡ್ 50 ಇಯರ್ಸ್ ಆಫ್ ಗುಡ್ ಫ್ಯಾಮಿಲಿ ಲೈಫ್ ದಟ್ ಆಸ್ಪೆಕ್ಟ್ಸ್. ಆ್ಯಂಡ್ ದ ಫೋರ್ತ್ ಲಾರ್ಡ್ ನಿಮ್ಗೆ ಜ್ಯೋತಿಷ್ಯ ಗೊತ್ತಿರೋರಿಗೆಲ್ಲ ಈಸಿ ಗೊತ್ತಾಗ್ಬಿಡ್ತದೆ. ಆಮೇಲೆ ಚಂದ್ರನಿಂದ ಅಮಲಯೋಗ ಅಂತಿದೆ ನೋಡಿ ಅಲ್ಲಿ ಗುರು. ಆಮೇಲೆ ಈ ಗುರುನ ತೊಗೊಂಡೋಗಿ ಆತ್ಮಕಾರಕನನ್ನು ನವಾಂಶಕ್ಕೆ ತೊಗೊಂಡೋಗಿ, ನವಾಂಶಕ್ಕೆ ತೊಗೊಂಡಾದ ಉಚ್ಚ ನವಾಂಶಕ್ಕಿದ್ದೀನಿ. ಅಲ್ಲೇ 10ನೇ ಮನೆಯಿಂದ ನೋಡಿದ್ರೆ ಬುಧ ಇದ್ದಾನೆ ಆಸ್ಟ್ರಾಲಜರ್. ಆತ್ಮಕಾರಕನ ನವಾಂಶ ಪೊಸಿಷನ್ನಿಂದ 10ನೇ ಮನೇಲಿ ಬುಧ ಇದೆ ನೋಡಿ. ಅದಾಯಿತು. ಸೂರ್ಯ ಅಭಿಯೋಗಿ. ಸೂರ್ಯ ಯಾರು? ಪಿತೃಕಾರಕ. ತಂದೆಗೆ ತೊಂದರೆ ಮಾಡ್ತು, ಹೆಲ್ತ್ ಪ್ರಾಬ್ಲಮ್ ಬಂತು. ಇಲ್ಲಿ ನೋಡಿ ಕುಜ 10th ಹೌಸ್ ದಗ್ಧರಾಶಿ. ಅದು ಚತುರ್ದಶಿ ತಾನೇ, ಚತುರ್ದಶಿ ಇದು ಕಾಣಲ್ಲ ಅಂತ ಕಾಣ್ತೇನೆ ನಮಗೆ. ಚತುರ್ದಶಿಯಲ್ಲಿ 4 ಕನ್ಯಾ, ಧನುಸ್ಸು, ಮೀನ ಮತ್ತು ಮಿಥುನ ಎಲ್ಲ 4 ಮನೆ ಸುಟ್ಟೋಗುತ್ತೆ. ಅಲ್ಲಿ ಕುಜದಶ ಬಂತು ನೋಡಿ ಸ್ವಾಮಿ. ಹೂ ಇಸ್ ಕುಜ? ಲಾರ್ಡ್ ದಿ 8th ಆ್ಯಂಡ್ 3rd ಇನ್ ಎ ದಗ್ಧರಾಶಿ. ಐ ವಾಸ್ ಸೆಲೆಕ್ಟೆಡ್ ಇನ್ ಎ ಡಿಫೆನ್ಸ್ ಡಿಪಾರ್ಟ್ಮೆಂಟ್. ಅಂದರೆ ಕುಜ, ಐ ವಾಸ್ ದೇರ್ ಫಾರ್ 7 ಇಯರ್ಸ್ ಓನ್ಲಿ. ದ ಮೂಮೆಂಟ್ 7 ಇಯರ್ಸ್ ನನ್ನ ತಂದೆ ಕೆಲಸ ಹಿಡಿದೆ ಅಂದರೆ ಇರಲಿ. ಅಂದರೆ ಆ ಕುಜ ಅನ್ನೋದು ಎ ನೆಗೆಟಿವ್ ಪ್ಲಾನೆಟ್ ಇನ್ ಎ ನೆಗೆಟಿವ್ ಸೈನ್ ಹ್ಯಾಸ್ ಗಿವನ್ ಯು ಪಾಸಿಟಿವ್ ರಿಸಲ್ಟ್. ಅಲ್ಲಿ ಶುಕ್ರ ನೋಡಿ, ಯಾರು ಶುಕ್ರ ಕನ್ಯಾ ಲಗ್ನಕ್ಕೆ? 9th ಲಾರ್ಡ್. 9th ಲಾರ್ಡ್ ಇನ್ ದಗ್ಧರಾಶಿ ಅಲ್ವೋ. ಮಿಥುನ ಸುಟ್ಟೋಯ್ತು ಅಂತ ಹೇಳಿದ್ನಲ್ಲ, ಕುಜನಿಗೆ ರೆಮಿಡಿ ಸಿಕ್ತು. ಶುಕ್ರ 9th ಲಾರ್ಡಿಗೆ ಸಿಗಲಿಲ್ಲ, ದಗ್ಧರಾಶಿ ಎಫೆಕ್ಟ್. ಲಾಸ್ ಮೈ ಫಾದರ್ ವೆರಿ ಯಂಗ್ ಏಜ್, ಐ ವಾಸ್ 17. ಐ ಲಾಸ್ ಮೈ ಫಾದರ್. ದಟ್ ಮೀನ್ಸ್ ಹೌ ಕರೆಕ್ಟ್ ಇಟ್ ಈಸ್ ದ 9th ಲಾರ್ಡ್ ಈಸ್ ಇನ್ ದಗ್ಧರಾಶಿ. ಬುಧ ದ ಲಗ್ನ ಈಸ್ ದಗ್ಧ. ದಗ್ಧರಾಶಿ ಲಾರ್ಡ್ ಇನ್ ಅನದರ್ ದಗ್ಧರಾಶಿ, ದೇರ್ಫೋರ್ ಹೀ ಗೆಟ್ಸ್ ಎಕ್ಸೆಂಪ್ಷನ್. ದೇರ್ಫೋರ್ ಪ್ರೊಫೆಷನಲ್ ಸಕ್ಸಸ್ ಅಚೀವ್ಮೆಂಟ್ ಇನ್ ದಟ್ ಲೈನ್ ಆ ಬುಧ ಬ್ಯೂಟಿಫುಲಿ ಇಟ್ ಈಸ್ ಸೀನ್. ಆ್ಯಂಡ್ ವೇರ್ ಎವರ್ ದಿಸ್ ಯೋಗ ಕಾರಕ ಸರ್ ಯೋಗಿ ಸರ್ ಎಸ್ಪೆಕ್ಟಿಂಗ್ ಇಸ್ ಬರ್ತೆ. ಇನ್ನೊಂದು ಕಾನ್ಸೆಪ್ಟ್ ಕೊಟ್ಟೆ, ತಾಮಸಿಕ ಗ್ರಹಗಳು ತಾಮಸಿಕ ನಕ್ಷತ್ರದಲ್ಲಿದ್ದರೆ ಒಳ್ಳೆ ಫಲ ಕೊಡ್ತದೆ. ಯು ಲುಕ್ ಅಟ್ ದ ಪೊಸಿಷನ್ ಆಫ್ ಸ್ಯಾಟರ್ನ್. ಸ್ಯಾಟರ್ನ್ ಈಸ್ ಇನ್ ಕುಂಭ ಇನ್ ಧನಿಷ್ಠ ನಕ್ಷತ್ರ, ಕುಜನ್ ನಕ್ಷತ್ರ. ಇಲ್ಲೇನಾಗಿದೆ, 6ನೇವನು 8ನೇ ಮನೆ ನಕ್ಷತ್ರದಲ್ಲಿದ್ದಾನೆ. ಇಟ್ ಇಸ್ ಲೈಕ್ ಐ ವಿಪರೀತ ರಾಜಯೋಗ. ಆ್ಯಂಡ್ ತಾಮಸಿಯು ತಾಮಸಿ ನಕ್ಷತ್ರ, ದ ಬೆಸ್ಟ್ ದಶ ಇನ್ ಲೈಫ್ ಈಸ್ ಅರ್ಲಿ ದಶಾಸ್ ವರ್ ನೋ ಡೌಟ್ ಗುಡ್ ಟು ಸರ್ಟನ್ ಎಕ್ಸ್ಟೆಂಟ್, ಬಟ್ ದಿಸ್ ಈಸ್ ಎಕ್ಸ್ಟ್ರಾಡ್ನರಿ ದಶ. ಯಾರು 6ನೇ ಒಂದು ದಶ ಒಳ್ಳೇದು ಅಂತ ಹೇಳ್ತಾರೆ? ದುಸ್ತಾನಾಧಿಪತಿ ಏನ್ರಿ ಇದು 6ನೇ ಒಂದು ದಶ ನೋಡಿ ಹೌ ಇಟ್ ಗಿವ್ಸ್. ಈ ಜಾತಕಕ್ಕೆ ಇನ್ನೊಂದು ಅದು ಏನಪ್ಪ ಅಂದರೆ, ಶನಿಯು 6ನೇ ಮನೆಯಲ್ಲಿದ್ದರೆ ಕಾರಕೋ ಭವನಾಶಯ ಅಂದರೆ ಯಾವ ರೋಗ ಬಂದರೂ ಕಾಯಿಲೆ ವಶ ಆಗುತ್ತೆ. ಎಲ್ಲ ಥರ ಕಾಯಿಲೆಗಳು ಬಂದು ಏನು ನೋಡಲಿಲ್ಲ, ಎಲ್ಲ ಹೋಯಿತು. ಈಸಿನೋಫೇಲಿಯಾ ಬಂತು, ಲಂಗ್ ಐಲ್ಮೆಂಟ್ ಬಂತು, ಡೈಜೆಸ್ಟಿವ್ ಕಂಪ್ಲೇಂಟ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು. ನೋ ಆಪರೇಷನ್, ನಥಿಂಗ್. ಡಾಕ್ಟರ್ ರಾಮನ್ ಅಂದ್ರೆ ಓನ್ಲಿ ಐ ಅಡ್ವೈಸ್ ಡೋಂಟ್ ಗೋ ಫಾರ್ ಆಪರೇಷನ್. ಐ ಡಿಂಟ್ ಗೋ ಫಾರ್ ಆಪರೇಷನ್. ನೋ ಸ್ಟಂಟ್, ನೋ ಬೈಪಾಸ್. ಆಲ್ರೆಡಿ 30 ಇಯರ್ಸ್ ಪಾಸ್ಟ್. ಸಿ ಹೌ ದ ಆಸ್ಟ್ರಾಲಜಿ ಇಸ್ ಎಕ್ಸಾಕ್ಟ್ ಸೈನ್ಸ್. ಸುಮ್ಮನೆ ಬೊಗಳೆ ಶಾಸ್ತ್ರ ಅಲ್ಲ ಇದು. ತಲೆ ಕೆಡ್ಸ್ಕೊಳ್ಳೋರ್ಗೆ ಸರಿಯಾಗಿ ಸಿಗುತ್ತೆ, ಇಲ್ದಿರ ಸಿಗಲ್ಲ ಇದು. ಅವನಿಗೂ ಅನುಗ್ರಹ ಬೇಕು ಭಗವಂತ. ನಿಮ್ಮ ಫ್ಯಾಮಿಲಿಯಲ್ಲಿ ಅದಿತ್ತು, ಅವರಲ್ಲಿ ದೊಡ್ಡವರು ತಪಸ್ವಿಗಳು, ಅವರು ಕೆಲಸ ಮಾಡಿದ್ರು, ಅದರಿಂದ ನಿಮ್ಗೆ ಬಂದಿದೆ. ಇಲ್ಲದಿದ್ದರೆ ಅದು ಕಂಟಿನ್ಯೂ ಮಾಡಬೇಕು, ಅವರು ಕಂಟಿನ್ಯೂ ಮಾಡಬೇಕು. ಅವರು ನಿಮ್ಮ ಫ್ಯಾಮಿಲಿಯಲ್ಲಿ ಇಟ್ ಯು ಹ್ಯಾವ್ ಟು ಕ್ಯಾರಿ ಆನ್. ಇಲ್ಲದಿದ್ದರೆ ಏನು ಉಪಯೋಗ ಇಲ್ಲ. ಅದರಿಂದ ನೋಡಿ ಸೂರ್ಯಕೇತು. ಸೂರ್ಯ ಅಂದ್ರೇನು? ಕೀರ್ತಿ. ಕೇತು ಅಂದರೆ ಈ ಸೂರ್ಯ ಅಂದರೆ ಆತ್ಮ. ಇವನೇನು ಕೇತು? ಮೋಕ್ಷ. ಆತ್ಮಕೇತು ಅಂದರೆ ಆತ್ಮಜ್ಞಾನ ಅಂತ. ಕೇತು ಅಂದರೆ ಜ್ಞಾನ. ಅಸ್ಟ್ರಾಲಜಿ ಈಸ್ ಒನ್ ಆಫ್ ದಿ ಆತ್ಮಜ್ಞಾನ ಶಾಸ್ತ್ರ. ಇದು ಎಟ್ ವಾಟ್ ಸ್ಪಿರಿಚುವಲ್ ಲೆವೆಲ್ ಯು ಆರ್, ಹೌ ಮೆನಿ ಸ್ಟೆಪ್ಸ್ ಸ್ಟಿಲ್ ಯು ಹ್ಯಾವ್ ಟು ಗೋ ಫರ್ದರ್, ಇವೆಲ್ಲ ಶಾಸ್ತ್ರ ಹೇಳುತ್ತೆ. ಹೇಗೆ ಷಟ್ಚಕ್ರದಲ್ಲಿ ಎಲ್ಲಿ ಯಾವ ಚಕ್ರದಲ್ಲಿ ಇದ್ದೀರಿ ನೀವು? ಕೆಲವು ಯೋಗಿಗಳು ರುದ್ರಾಕ್ಷಿ ನೋಡಿಬಿಟ್ಟು ಹೇಳ್ಬಿಡ್ತಾರೆ, ಇವನು ಈ ಚಕ್ರದವರೆಗೂ ಬಂದಿದ್ದಾನೆ, ಇನ್ನು ಇಷ್ಟು ಮುಂದಕ್ಕೆ ಹೋಗಬೇಕು. ಜ್ಯೋತಿಷ್ಯ ಹೇಳುತ್ತೆ ಷಡ್ವರ್ಗ ಈ ಷಟ್ ಚಕ್ರಕ್ಕೆ ಅಧಿಪತಿಗಳಿದೆ ಅಲ್ಲಿ ಇದೆ. ಹೀಗೆ ಈ ಶಾಸ್ತ್ರದ ಉಗಮ ಆಂತರ್ಯ
depth and dimension is very great, and one has to sincerely apply his mind and do our work sincerely. God helps you if you are a sincere person. Tapastara kutkobeku, ondu kade kutkobeku. ಒಬ್ಬನು ಕೇಳ್ದ, ಸರ್ ಅವನು ಮಾರ್ವಾಡಿ, ಅವನು ಮಾರ್ವಾಡಿ ಕೆಲಸ ಏನು ಇರಲ ಅತಿಯಾಗಿ ಇದು ಮಾಡ. ಇಲ್ಲಿ ಬಂದು ಹೇಳಿ ಸರ್, ನೋಡಪ್ಪ ನಿನ್ನ ಜಾಗಕ್ಕೆ ಬಂದು ಎಲ್ಲ ಸುಳ್ಳಾಗತ್ತೆ ನಂದು. ಏನು ಹೇಳಿದ್ರು ನಿನ್ನ ನಿಜ ಆಗಲ್ಲ, ನನ್ನ ಆಫೀಸಿಗೆ ಬಾ ನೀನು. ಬಂದ ಜಾಸ್ತಿ ಹೊಳಿತು, ನಿನ್ನ ಮಗನಿಗೆ ಮದುವೆ ಆಗುತ್ತೆ ಅಂದರೆ ಹಾಗೇ ಬಿಡ್ತು. ಅಂದರೆ